ಇವತ್ತು ನಾನು ನಿಮಗೆ ಎರಡು ಒಳ್ಳೆ ಶಾಪ್ಗಳನ್ನ ತೋರಿಸ್ತೀನಿ. ಒಂದು ಮಡಿಕೆದು, ಹಾಗೆ ಇನ್ನೊಂದು ಸಿರಿಧಾನ್ಯದ ಹೋಟೆಲ್ಲು. ಇದು ಅರ್ಧನ್ ಬ್ರೌನ್ಸ್ ಅಂತ ಹೇಳಿ. ಇಲ್ಲಿ ಮಡಿಕೆಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬ ನೈಸಾಗಿರುತ್ತೆ, ಫಿನಿಷಿಂಗ್ ಚೆನ್ನಾಗಿರುತ್ತೆ. ಹಾಗೆ ನಾನು ತಂದು ತಿಂಗಳಾನ್ಗಟ್ಲೆ ಯೂಸ್ ಮಾಡಿದ್ಮೇಲೆ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಡಿಕೆ ಮಾಡಿಟ್ಟಿರೋದೆಲ್ಲ. ಆ್ಯಕ್ಚುಲಿ ದೂರದಿಂದ ನಾವು ನೋಡಿದ್ರೆ ಅದು ಹೇಗೆ ಕಾಣ್ತಾ ಇದೆಯೋ, ಆದರೆ ಹತ್ತಿರದಿಂದ ಹೋಗಿ ನಾವು ಫೀಲ್ ಮಾಡಿದ್ರೇ ಅದು ಗೊತ್ತಾಗೋದು. ನಾನು ಸಾಕಷ್ಟು ಬೇರೆ ಮಡಿಕೆಗಳನ್ನೆಲ್ಲ ನೋಡಿದ್ದೀನಿ, ಆದರೆ ಈ ಮಡಿಕೆಗಳು ಮಾತ್ರ ಒಳ್ಳೆ ಫಿನಿಷಿಂಗು, ಹಾಗೆ ತುಂಬ ಚೆನ್ನಾಗಿ ಕಾಣ್ತವೆ. ಆಮೇಲೆ ಫಂಕ್ಷನಲ್ಲಿ ನಮಗೆ ಮಾಮೂಲಿ ನಾವು ಪಾತ್ರೆಗಳನ್ನ ಉಪಯೋಗಿಸ್ತೀವಲ್ಲ, ಅದೇ ರೀತಿ ಅನಿಸುತ್ತೆ ಈ ಪಾತ್ರೆಗಳೆಲ್ಲ. ಹಾಗೆ ಮೂರು ರೀತಿ ಮಣ್ಣನ್ನ ಉಪಯೋಗಿಸಿ ಮಾಡಿದ್ದಾರೆ ಇವರು. ಮಾಡೋ ಮೆಥಡ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಹಾಗೆ ಸುಟ್ಟಿರೋದು ಕೂಡ ಹಾಗೇ. ನಾನು ಈಗಾಗಲೇ ತಂದು ಮನೆಯಲ್ಲಿ ಬಳಸಿದ್ದೀನಿ. ಸಿರಿಧಾನ್ಯದ ಅಂಬ್ಲಿ ಮಾಡೋಕ್ಕಾಗಲಿ, ಬೇರೆ ರೀತಿ ಅಡುಗೆಗಳನ್ನು ಮಾಡೋಕ್ಕಾಗಲಿ, ಒಳ್ಳೆ ಫಂಕ್ಷನಲ್ಲಿ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿ ಪಳಗಿಸಿ ಇಟ್ಕೊಂಡ್ರೆ ನಾವು ವರ್ಷಾನುಗಟ್ಲೆ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಕಪ್ಪುದು ಮತ್ತು ಕೆಂಪುದು ಎರಡು ರೀತಿ ಸಿಗುತ್ತೆ. ನಾನು ಕಪ್ಪುದು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಎಲ್ಲ ವೆರೈಟಿ ಪಾತ್ರೆಗಳು ಇದ್ವು ಅಲ್ಲಿ, ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ನಾವು ಯೂಶ್ವಲಿ ಈಗ ಬಳಸ್ತಾ ಇರೋ ಸ್ಟೀಲ್ ಪಾತ್ರೆ ಆಗಲಿ, ಅಲ್ಯೂಮಿನಿಯಂ ಪಾತ್ರೆ ಆಗಲಿ, ನಾನ್ ಸ್ಟಿಕ್ ಎಸ್ಪೆಷಲಿ, ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಪಾತ್ರೆಗಳನ್ನ ಬಳಸಿ ನಾವು ಮಾಡೋ ಅಡುಗೆಗಳು ಏನು ಹೇಳೋಕ್ಕೆ ಆಗಲ್ಲ, ಅದರಲ್ಲಿರೋ ಎಲ್ಲ ಅಂಶಗಳು ಹೋಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಪಾತ್ರೆ ತಂದು ಇದರಲ್ಲಿ ರಸಮು ಮಾಡಿ ತಿಂದಾಗ ತುಂಬಾ ಚೆನ್ನಾಗಿತ್ತು, ಅದು ಬೇರೆ ಲೆವೆಲೇ ಅಂತಲೇ ಹೇಳ್ಬೋದು. ಎಲ್ಲ ರೀತಿ ಅಡುಗೆಗಳು, ಪಲ್ಯ ಆಗಲಿ, ಸಾಂಬಾರಾಗಲಿ, ಏನೇ ಮಾಡಿ ನೀವು, ಅದರದ್ದು ರಿಯಲ್ ಟೇಸ್ಟ್ ಇರುತ್ತೆ ಅದರಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು ಈ ಪಾತ್ರೆಗಳು, ನೀವು ಟ್ರೈ ಮಾಡ್ಬೋದು. ನನಗೆ ಈ ಪಾತ್ರೆಗಳನ್ನ ನಿಮಗೆ ರೆಕಮೆಂಡ್ ಮಾಡೋದಕ್ಕೆ ಯಾವುದೇ ರೀತಿ ರಿಗ್ರೆಟ್ ಫೀಲ್ ಇಲ್ಲ. ಪ್ರತಿಯೊಬ್ಬರೂ ಹೋಗಿ ತಗೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಹಾಗೆ ಓನ್ ವೆಹಿಕಲ್ ಇರೋರು ಅಲ್ಲಿಗೆ ಹೋಗಿ ನೀವು ನೋಡಿ ಫೀಲ್ ಮಾಡಿ ತಗೊಂಬಂದರೆ ತುಂಬಾ ಒಳ್ಳೆಯದು. ಅಲ್ಲೇ ಹೋಗಿ ತಂದರೆ 20% ಡಿಸ್ಕೌಂಟ್ ಕೊಡ್ತಾರೆ ಅವರು. ಬೆಂಗಳೂರಲ್ಲಿರೋರು ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ, ಓನ್ ವೆಹಿಕಲ್ ಇರೋರು ಹೋಗಿ ತೊಗೊಂಬರ್ಬೋದು. ಆಗಲ್ಲ ಅನ್ನೋರು ಅವ್ರದೇ ವೆಬ್ಸೈಟ್ ಇದೆ, ವೆಬ್ಸೈಟ್ ಮುಖಾಂತರ ನೀವು ಆರ್ಡರ್ ಮಾಡ್ಕೋಬೋದು. ಬಟ್ ಡೆಲಿವರಿ ಚಾರ್ಜ್ ಜಾಸ್ತಿನೇ ಇರುತ್ತೆ, ಅದಕ್ಕೆ ನಾವು ಅಲ್ಲೇ ಹೋಗಿ ತೊಗೊಳ್ಳೋದೇ ಬೆಟರ್ ಅನಿಸುತ್ತೆ ನನಗೆ. ನೋಡಿ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಸ್ನೇಹಿತರೆ ಈ ಮಡಿಕೆಗಳನ್ನ ಬಳಸೋರು ಕಮ್ಮಿ ಆಗಿರೋದ್ರಿಂದ ಈ ಮಡ್ ಪಾಟು ಹಾಗೆ ಮಡ್ ಕಪ್ಪುಗಳನ್ನ ಜಾಸ್ತಿ ತಯಾರಿಸ್ತಾ ಇದ್ದಾರೆ ಅವರು. ಎಲ್ಲ ರೀತಿ ಪಾತ್ರೆಗಳು ಸಿಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಇವೆಲ್ಲ ಜಾಸ್ತಿ ಈಗ ಅಂದರೆ ತುಂಬ ಜನ ಬಳಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಾಸ್ತಿ ಆರ್ಡರ್ಸ್ಗಳು ಬರ್ತಾ ಇದೆ ಅಂತ. ಓಕೆ, ಹಾಗೆ ಇನ್ನೊಂದು ಶಾಪ್ ನಿಮಗೆ ತೋರಿಸ್ಬೇಕು ನಾನು, ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಅಂತ ಹೇಳಿ. ಮಲ್ಲೇಶ್ವರಮಲ್ಲಿರೋದು, 10th ಕ್ರಾಸಲ್ಲಿ ಇದು. ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಬೆಳಗಿನ ಜಾವ ಬೇಗ ಹೋಗಬೇಕಲ್ವಾ, ಬೆಳಿಗ್ಗೆ ಅಂಬ್ಲಿ ಕುಡಿದು ಮಾಮೂಲಿ ಹೋಗಿಬಿಟ್ಟಿದ್ವಿ, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ಎರಡನೇ ಪೇಪರ್ ಬರೆಯೋ ತನಕ ಅಲ್ಲೇ ಇರಬೇಕು, 4 ಗಂಟೆ ತನಕ ಎಕ್ಸಾಮ್ ಇರುತ್ತೆ, ಏನು ಮಾಡೋದು. ಆಮೇಲೆ ಹಾಗೆ ಗೂಗಲ್ ಮಾಡಿ ನೋಡಿದಾಗ ಇದೊಂದು ಹೋಟ್ಲು ನನಗೆ ಸಿಕ್ತು. ಎಕ್ಸಾಮ್ ಬರೆಯೋಕ್ಕೆ ಅಲ್ಲೇ ಹೋಗಿದ್ದೆ, ಹೋಟ್ಲು ಕೂಡ ಅಲ್ಲೇ ಇರೋದ್ರಿಂದ ಫಸ್ಟ್ ಪೇಪರ್ ಬರೆದ್ಬಿಟ್ಟು ಸೆಕೆಂಡ್ ಪೇಪರ್ಗೆ ಟೈಮ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ರಾಯ್ತು ಅಂತ ಅಲ್ಲಿಗೆ ಹೋದ್ವಿ. ಎಲ್ಲ ಸಿರಿಧಾನ್ಯಗಳ ಅಡುಗೆ ಅದು, ಹಾಗೆ ಎಲ್ಲ ಬೇರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಅಲ್ಲಿ. ನನಗಂತೂ ಊಟ ತುಂಬಾ ಇಷ್ಟ ಆಯಿತು. ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ, ಒಳ್ಳೆ ಪಾತ್ರೆಗಳನ್ನ ಬಳಸಿ ಅಲ್ಲೇ ತಯಾರು ಮಾಡ್ತಾ ಇರೋಂಥ ಅಡುಗೆ ಅಲ್ವಾ ಅದು, ತುಂಬಾ ಚೆನ್ನಾಗಿದ್ವು. ಹಾಗೆ ಎಲ್ಲ ಸಿರಿಧಾನ್ಯಗಳು ಇಲ್ಲಿ, ಎಲ್ಲ ವಿಧವಾದ ಸಿರಿಧಾನ್ಯಗಳು, 5 ರೀತಿ ಸಿರಿಧಾನ್ಯಗಳು ಇದ್ವು. ಎಲ್ಲನೂ ಒಂದು ಪೇಪರ್ ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿಟ್ಟಿದ್ದಾರೆ. ನಮಗೆ ಬೇಕಾದಂಥ, ಮನೆಗೆ ಬೇಕಾದಂಥ, ಅಡುಗೆ ಮನೆಗೆ ಬೇಕಾದಂಥ ಎಲ್ಲ ಕಾಳುಗಳು, ಬೇಳೆಕಾಳುಗಳು, ಹಾಗೆ ಇಲ್ಲಿ ಎಣ್ಣೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲ ರೀತಿ ಎಣ್ಣೆಗಳು, ಅಂದರೆ ಸೂರ್ಯಕಾಂತಿ ಎಣ್ಣೆ, ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಲ್ಲ ಎಣ್ಣೆನೂ. ಈ ಕಡೆ ಎಲ್ಲ ಮಸಾಲೆ ಪದಾರ್ಥಗಳೆಲ್ಲ ಇದ್ವು, ಅರಿಶಿನ ಪುಡಿ, ಸಾಂಬಾರ್ ಪುಡಿ, ಖಾರದ ಪುಡಿ ಎಲ್ಲನೂ. ಆ ಕಡೆ ಮೂಲೆಯಲ್ಲಿ ಇದು ಇತ್ತು, ಮೆಹಂದಿ ಪುಡಿ, ಮಿಕ್ಕಿದ್ದೆಲ್ಲ ಐಟಮ್ಸು. ಇದು ಬೇವಿನ ಮರದಲ್ಲಿ ಮಾಡಿರುವಂತಹ ಇದು ಬಾಚಣಿಗೆ, ಚೆನ್ನಾಗಿತ್ತು. ನಾನು ಒಂದು ತೊಗೊಂಡಿದ್ದೀನಿ, ಇದನ್ನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಈ ಕಡೆ ನೋಡಿ, ಈ ಕಡೆ ಇದೆಲ್ಲ, ಇಲ್ಲೆಲ್ಲ ಸ್ನ್ಯಾಕ್ಸು, ಹಾಗೆ ಜೇನುತುಪ್ಪ,
ಅದು ಕಾಡು ಜೇನು ಅಂತ ಹೇಳಿದ್ರು ಅವರು. ಜೇನುತುಪ್ಪ ಇಟ್ಟಿದ್ರಲ್ಲಿ ನೋಡಿ, ಇದೆಲ್ಲ ಮಸಾಲೆ ಪದಾರ್ಥಗಳು. ಈ ಕಡೆ ಬಂದು ಸ್ನ್ಯಾಕ್ಸು, ಕೆಳಗಡೆ ಇಟ್ಟಿದ್ದಾರಲ್ಲ ಅದೆಲ್ಲ ಸ್ನ್ಯಾಕ್ಸ್ ಐಟಮು, ಪುಳಿಯೋಗರೆ ಗೊಜ್ಜು, ಮತ್ತು ಮೇಲೆ ಇರೋದೆಲ್ಲ ಮಸಾಲೆ ಪದಾರ್ಥಗಳು, ಮಸಾಲೆ ಪುಡಿ ಪುಡಿ ಅಂತೀವಲ್ಲ ಅವೆಲ್ಲ. ಈ ಕಡೆ ಬೆಲ್ಲ, ಬೆಲ್ಲದ ಪುಡಿ, ಆಮೇಲೆ ಈ ತುಪ್ಪ ಗಿರ್ ಹಸುವಿನ ತುಪ್ಪ ಅಂತ ಹೇಳಿದರು. ಸೊ ಗಿರ್ ಹಸುವಿನ ತುಪ್ಪ ಗೊತ್ತು, ಗೊತ್ತು ನಿಮಗೆಲ್ಲರಿಗೂ, ನಮ್ಮ ದೇಸಿ ತಳಿ ಅದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಹಾಕಿದರು ಅಲ್ಲಿ ನೋಡಿ ಅಲ್ಲಿ. ಹಾಗೆ ಇಲ್ಲಿ ತಾಮ್ರದ ಟ್ಯಾಂಕು, ತಾಮ್ರದ ಲೋಟಗಳನ್ನ ಇಟ್ಟಿದ್ರು ನೀರು ಕುಡಿಯೋಕ್ಕೆ. ತುಂಬ ಖುಷಿ ಅನ್ನಿಸ್ತು ನೋಡಿ. ನೋಡಿ ಇಲ್ಲಿ ಗಿರ್ ಹಸುವಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದರು. ಇದೇ ಹಸುವಿನದು ಬೆಣ್ಣೆ ತುಪ್ಪ ಕೂಡ ಸಿಗುತ್ತೆ, ಬೆಣ್ಣೆನೂ ಸಿಗುತ್ತೆ ತುಪ್ಪನೂ ಸಿಗುತ್ತೆ ಅಲ್ಲಿ. ನಿಮ್ಗೆ ಗೊತ್ತಿರ್ಬೋದು ತುಪ್ಪ ಸ್ವಲ್ಪ ಕಾಸ್ಟ್ ಇರುತ್ತೆ, ಅದು 1 ಕಿಲೋಗ್ರಾಮ್ಗೆ 3,000 ಅಂತ ಹೇಳಿದ್ರು ಅವರು. ಆಲ್ಮೋಸ್ಟ್ ನೀವು ಎಲ್ಲೇ ಕೇಳಿದರೂ ಅಷ್ಟೇ ಇರುತ್ತೆ. ಇಲ್ಲಿ ನೋಡಿ ಇದೆಲ್ಲ ಮಿಲೆಟ್, ಶಾವಿಗೆ ಪುಟ್ಟು, ಪೊಂಗಲ್, ಮಿಲೆಟ್ ಊಟ ಅಂದರೆ ಹೋಲ್ ಲಂಚ್ ಸಿಗುತ್ತೆ. ನಾನು ಒಂದು ಕೊಂಬೋ ತೊಗೊಂಡಿದ್ದೆ ಅಲ್ಲಿ, ತುಂಬಾ ಟೇಸ್ಟಿಯಾಗಿತ್ತು. ಯಾವುದು ಟೇಸ್ಟ್ ಇಲ್ಲ ಅಂತ ಹೇಳಿ ನೀವು, ಎಲ್ಲನೂ ತುಂಬ ಚೆನ್ನಾಗಿತ್ತು. ಪಡ್ಡು ಕೂಡ ತುಂಬ ಟೇಸ್ಟಿ ಇತ್ತು ಅಂತ ಹೇಳಿದರು. ನೋಡಿ ಇದು ಇಡ್ಲಿ, ವಡೆ, ಹಾಗೆ ನೋಡಿ ಈ ಕಾಂಬೋ ಇದೆ ಅಲ್ಲ, ಇದನ್ನು ತೊಗೊಂಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು, ಅದರಲ್ಲಿರೋ ಎಲ್ಲ ಐಟಮು ಚೆನ್ನಾಗಿತ್ತು. ನಾನು ಆರ್ಕದು ಸ್ವೀಟ್ ಅನ್ನಲ್ಲ, ಅದು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ನೋಡ್ಬೋದು ನೀವು. ಇದು ಮೊಸರನ್ನ, ಹಾಗೆ ಮಿಲೆಟಲ್ಲಿ ಮಾಡಿರುವಂಥ ಕಟ್ಲೆಟ್ಟು, ಇದು ಪುಟ್ಟು, ಹಾಗೆ ಮಿಲೆಟಲ್ಲಿ ಮಾಡಿರುವಂಥ ಪಡ್ಡು, ಇದು ಕೊರಲೆ ಅಕ್ಕಿಲಿ ಮಾಡಿರುವಂಥ ಚಪಾತಿ, ಹಾಗೆ ಇದು ಚಟ್ನಿ ಪುಡಿ. ಎಲ್ಲ ಆಹಾರನ ಸೇವಿಸೋದಕ್ಕೆ ಒಂದು ವುಡನ್ ಸ್ಪೂನ್ ಕೂಡ ಇಟ್ಟಿದ್ರು ಅಲ್ಲಿ. ತುಂಬ ಖುಷಿ ಅನ್ನಿಸ್ತಾ ಇತ್ತು ನಂಗೆ, ಈ ಥರ ಜಾಗಕ್ಕೆ ಹೋದರೆ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಎಲ್ಲ ಯಾವುದ್ಯಾವುದು ಸಿರಿಧಾನ್ಯದಲ್ಲಿ ಏನೇನು ಮಾಡಿದ್ವಿ ಅಂತ ಅವರು ಡಿಸ್ಪ್ಲೇ ಮಾಡಿದರು. ಈ ಕಡೆ ಬಂದರೆ ಗಿರ್ ಹಸುವಿನ ಬೆಣ್ಣೆ ಅಂತ ಹೇಳಿದ್ನಲ್ಲ ನಾನು, ಅದು ಕೂಡ ಅಲ್ಲಿ ಇಟ್ಟಿದ್ರು. ನಿಮ್ಗೆ ಗೊತ್ತಿರ್ಬೋದು ಗಿರ್ ಹಸುವಿನ ಬೆಣ್ಣೆ ತುಂಬ ದಿನ ಇರುತ್ತೆ, ಅದು ಬೇಗ ಕೆಡಲ್ಲ. ಒಂದು 15 ದಿನನಾದ್ರೂ ತುಂಬ ಫ್ರೆಶ್ ಆಗಿರುತ್ತೆ. ಉಪ್ಪಿನಕಾಯಿ ಕೂಡ ಇತ್ತು ಅಲ್ಲಿ, ಮಿಲೆಟಲ್ಲಿ ಮಾಡಿರುವಂಥ ಸ್ನ್ಯಾಕ್ಸು, ಇದೆಲ್ಲ ಇನ್ಫಾರ್ಮೇಷನ್ ಯಾವುದು ಬಳಸಬೇಕು ಬಳಸಬಾರ್ದು ಅನ್ನೋದು.